ಬಿಜೆಪಿ ಅವರಿಗೆ ನಾನು ಒಕ್ಕೊರಲಿನಿಂದ ದೊಡ್ಡ ಧ್ವನಿಯಲ್ಲಿ ಧಿಕ್ಕಾರ ಕೂಗ್ತೇನೆ. ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ. ಮುಸ್ಲಿಂ ಬಾಂಧವರು ಅವರಲ್ಲಿಯೂ ನನಗೆ ಒಂದು ಪ್ರಾರ್ಥನೆ ಇದೆ, ಅವರು ದೂರ ಇರೋದು ಬೇಡ, ನಮ್ಮಿಂದ ದೂರ ಇರೋದು ಬೇಡ, ಅವರು ನಮ್ಮ ಜೊತೆಗೆ ಬಂದು ಬಿಡ್ಲಿ, ನಾವು ಅವರ ದೇಖರೇಖೆ ನೋಡ್ಕೊಳ್ತೇವೆ. ಹಿಂದೆ ಒಂದು ಸಾರಿ ನಿಮಗೆಲ್ಲ ಗೊತ್ತಿರ್ಲಿಕ್ಕೆಲ್ಲ, ಯುವಕರು ನೀವು ನಿಂತಿರೋರೆಲ್ಲ ದ್ವೇಷ ಕಟ್ಟು, ದ್ವೇಷ ಬಿಟ್ಟು ದ್ವೇಷ ಕಟ್ಟು ಅಂತ ಹೇಳಿ ನಾವು ದೊಡ್ಡ ಕಾರ್ಯಕ್ರಮ ಹಾಕೊಂಡಿದ್ವಿ. ಬಿಜೆಪಿಯವರು ಆರ್ ಎಸ್ ಎಸ್ನವರು ಏನು ಮಾಡಿದ್ರು ಅಂದರೆ ಒಂದು ಹಂದಿ ಹೊಡೆದು ಒಂದು ಸರ್ಕಾರದಲ್ಲಿ ಹಾಕಿಬಿಟ್ಟಿದ್ರು. ಇಡೀ ಮೈಸೂರು ಅವತ್ತು ಹತ್ತಿ ಹುರಿತಿತ್ತು. ಅಂಥ ಸಂದರ್ಭದಲ್ಲಿ ನಾವು ದ್ವೇಷ ಬಿಟ್ಟು ದೇಶ ಕಟ್ಟು ಅಂತ ಹೊರಟು ಮುಸ್ಲಿಂ ಬಾಂಧವರನ್ನ ನಾವು ಪಕ್ಕಕ್ಕೆ ಇಟ್ಟುಕೊಂಡು ನಾವು ಕೆಲಸ ಮಾಡಿದ್ವಿ, ಅದು ಸಕ್ಸಸ್ ಆಯಿತು. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಚುನಾವಣೆ ಬರ್ತಾ ಇದೆ, ಬಹಳ ಮುಖ್ಯವಾದದ್ದು ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಬಿಜೆಪಿಯವರು ಈ ಹುನ್ನಾರ ನಡೆಸಿದ್ದಾರೆ. ಯಾಕೆಂದ್ರೆ ಮುಸ್ಲಿಂ ಬಾಂಧವರು ಅವ್ರಿಗೆ ಓಟ್ ಕೊಡಲ್ವಲ್ಲ, ಅದರಿಂದ ಅವ್ರು ಓಟ್ ಹೋಗ್ಲಿ, ಇಲ್ಲಿ ಬೀಳೋದು ಬೇಡ.